हलो माय डियर स्टूडेंट वेलकम टू द क्लास ओके लास्ट क्लास अल्ली नाउ सर एम विश्वेश्वर अय्यनवर साधने बगे तिळ्कोळ्ता इद्दीवि एन अंतंद्रे अवरु नीरावरि योजनेगळन्नु याव याव रीति जारिगे तंद्रु अदर जोतेगे स्थळीयवागि याव रीति अधिकारवन्नु हंचिके माडिद्रु ಅದರ ಜೊತೆಗೆ ಶೈಕ್ಷಣಿಕವಾಗಿ ಏನೇನು ಸುಧಾರಣೆಗಳನ್ನು ತಂದ್ರು ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ದಿನ ನಾವು ಕೈಗಾರಿಕೆಗೆ ಅವರು ಸಲ್ಲಿಸಿದಂತಹ ಕೊಡುಗೆಗಳು, ಬ್ಯಾಂಕ್ ವ್ಯವಸ್ಥೆಗಳ ಬಗ್ಗೆ, ಅವರು ಸ್ಥಾಪಿಸಿದಂತಹ ಕೆಲವೊಂದು ಸಂಸ್ಥೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಓಕೆ, ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ಅಂತ. ಮೈಸೂರು ವಿಶ್ವವಿದ್ಯಾಲಯವನ್ನು ಕೂಡ ಸ್ಥಾಪನೆಗೆ ಕಾರಣೀಕರ್ತರಾದವರು ಸರ್ ಎಂ ವಿಶ್ವೇಶ್ವರಯ್ಯನವರು. 1916ರಲ್ಲಿ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂದರೆ ಮೈಸೂರು ವಿಶ್ವವಿದ್ಯಾಲಯ. ಅದು ಪ್ರಾರಂಭವಾಗಿದ್ದು 1916ರಲ್ಲಿ. ಇದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕಿದೆ. ಅಂದರೆ ಶಿಕ್ಷಣ ಅನ್ನೋದು ಶಿಕ್ಷಣಕ್ಕಾಗಿ, ಇಲ್ಲಿ ಹೇಳ್ತಾರೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಅಂತ. ಅಂದರೆ ಕೆಲವು ಜನರಿಗೆ ಮಾತ್ರ ಸೀಮಿತವಾಗದೆ ಪ್ರತಿಯೊಬ್ಬರ ಹಕ್ಕು, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಆಗಬೇಕು ಅಂತ ಹೇಳಿ ಹೇಳ್ತಾರೆ. ಈ ರೀತಿಯಾಗಿ ಇದನ್ನು ಅವರು ತಿಳಿದುಕೊಂಡು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿದರು. ವೃತ್ತಿಪರ ಅಂತಂದರೆ ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ತಾಂತ್ರಿಕತೆ ಟೆಕ್ನಾಲಜಿ ಬೇಸ್ ತಂತ್ರಜ್ಞಾನ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಅವರು ಏನು ಮಾಡ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ತಾಂತ್ರಿಕ ಕ್ಷೇತ್ರಕ್ಕೆ ಮಹತ್ವವನ್ನು ನೀಡಿದ್ರಿಂದ ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಅಂದರೆ ಕಾಲೇಜನ್ನು, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರೆ ಒಂದು ವೃತ್ತಿ ಕೋರ್ಸ್, ಒಂದು ವೃತ್ತಿಗೆ ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂಥ ಒಂದು ಕಾಲೇಜು. ಇನ್ನೊಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವರು ಮೈಸೂರಿನಲ್ಲಿ ಏನು ಮಾಡ್ತಾರೆ, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು, ಅಂದರೆ ಏಕೀಕೃತ ಕರ್ನಾಟಕದ ರಚನೆ ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದಂಥ ಒಲವು ಅಂದರೆ ಅಗೌರವವನ್ನು ತಿಳಿದುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ಹಾಗಾದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿದ್ದು 1915ರಲ್ಲಿ. ಈ ರೀತಿಯಾಗಿ ಅವರು ಮಾಡಿದಂತಹ ಸಾಧನೆಗಳು ಅಷ್ಟಿಷ್ಟಲ್ಲ. ಇಲ್ಲೇನು ಮಾಡ್ತಾರೆ, ಕನ್ನಡದ ಒಂದು ಸಾಧನೆಯನ್ನು, ಜನರಲ್ಲಿರುವಂಥ ಕನ್ನಡ ಭಾಷೆಯ ಗೌರವವನ್ನು ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಪ್ರಾರಂಭ ಮಾಡ್ತಾರೆ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು. ಅಂದರೆ ಕೈಗಾರಿಕೆಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾರೆ ಅವುಗಳ ಬೆಳವಣಿಗೆಗಾಗಿ. ಕೈಗಾರಿಕರಣ ಇಲ್ಲವೇ ಅವನತಿ, ಅಂದರೆ ಕೈಗಾರಿಕರಣ ಅಭಿವೃದ್ಧಿ ಆಗಬೇಕು, ಇಲ್ಲ ಅಂದರೆ ಅವನತಿ, ಕಟ್ಟಿಟ್ಟ ಬುತ್ತಿ, ನಾಶ ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂಬಂತಹ ಘೋಷಣೆಯನ್ನು ಮಾಡಿದರು. ಒಂದು ಮಾರ್ಸಲ್ಲಿ ಬರ್ಬೋದು, ಕೈಗಾರಿಕರಣ ಇಲ್ಲವೇ ಅವನತಿ, ಇದು ಯಾರು ಹೇಳಿದಂಥ ಘೋಷಣೆ ಅಂತ. ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು ಅಂತ. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಬೇಕನ್ನುವಂಥ ಒಂದು ಕನಸು ಅಥವಾ ಗುರಿ ವಿಶ್ವೇಶ್ವರಯ್ಯನವರದು ಆಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ ಅಂದರೆ ಹಂಚುಗಳನ್ನು, ಮನೆಗಳಿಗೆ ಹಾಕುವಂಥ ಹಂಚುಗಳನ್ನು ತಯಾರಿಸುವಂಥ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರಗಳನ್ನು ತಯಾರು ಮಾಡ್ತಾರೆ. ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕಗಳನ್ನು ಕೂಡ ಸ್ಥಾಪಿಸ್ತಾರೆ. ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಅವ್ರ ಕಾಲದ ಗಂಧದೇನೆ ತಯಾರಿಸೋದು, ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡೋದು, ಕಾಗದ ಕಾರ್ಖಾನೆಗಳನ್ನು ಸ್ಥಾಪಿಸಲಾಯಿತು. ಸೋಪು ಮತ್ತು ಲೋಹ ತಯಾರಿಕೆ, ಏನು ಸೋಪು ಹಾಗೂ ಲೋಹ ತಯಾರಿಕೆಗೆ
ಕಲೆ ಮತ್ತು ಕರಕುಶಲ ಡಿಪೋ ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ ಕಾಗದ ತಿರುಳು ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭವಾದವು. ಅಂದರೆ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಒಂದಲ್ಲ ಎರಡಲ್ಲ ಲೆಕ್ಕವಿಲ್ಲದಷ್ಟು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕಾಗಿಯೇ ಅವರು ಏನು ಹೇಳ್ತಾರೆ, ಕೈಗಾರೀಕರಣ ಇಲ್ಲವೇ ಅವನತಿ ಅನ್ನುವಂತಹ ಘೋಷವಾಕ್ಯವನ್ನು ಇಟ್ಟುಕೊಂಡು ಹಲವಾರು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ತಾರೆ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಇದಲ್ಲದೆ ಹೆಂಚಿನ ಕಾರ್ಖಾನೆ ಮತ್ತು ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರಗಳನ್ನು ಸ್ಥಾಪನೆ ಮಾಡಿದರು. ಸಕ್ಕರೆ ಔಷಧಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಿದರು. ಗಂಧದ ಎಣ್ಣೆ ಬೆಂಕಿ ಕಡ್ಡಿ ಹಾಗೂ ಕಾಗದ ಕಾರ್ಖಾನೆಗಳನ್ನು ಕೂಡ ವಿಶ್ವೇಶ್ವರಯ್ಯನವರು ಸ್ಥಾಪಿಸ್ತಾರೆ. ಸೋಪು ಮತ್ತು ಲೋಹ ತಯಾರಿಕೆಯ ಘಟಕಗಳನ್ನು ಕೂಡ ಸ್ಥಾಪಿಸ್ತಾರೆ. ಕಲೆ ಮತ್ತು ಕರಕುಶಲ ಡಿಪೋ ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ ಕಾಗದದ ತಿರುಳು ಕೃಷ್ಣರಾಜೇಂದ್ರ, ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ತಂದೆಯವರ ಹೆಸರು. ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿಯನ್ನು ಸ್ಥಾಪಿಸ್ತಾರೆ. ಕಾಗದ ತಿರುಳು ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳನ್ನು ಕೂಡ ಸ್ಥಾಪಿಸ್ತಾರೆ. ಹೀಗೆ ಅವರು ಕೈಗಾರಿಕೆಗಳನ್ನು ಪ್ರಾರಂಭಿಸಿದರು. ಒಂದು ಎರಡು ಅಲ್ಲ, ಅಸಂಖ್ಯಾತ ಕಾರ್ಖಾನೆಗಳನ್ನು ಯಾವ್ಯಾವ ಅವಶ್ಯಕತೆ ಇದ್ದಾವೋ ಅವೆಲ್ಲ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಇವತ್ತಿನ ದಿನ ಶಿಕ್ಷಣದ ಬಗ್ಗೆ ಅವರು ಹೇಳಿದಂತಹ ಮಾತುಗಳು, ಅದರ ಜೊತೆಗೆ ಅವರು ಕೆಲವೊಂದು ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಗಳನ್ನು ಅವು ಯಾವುವು ಎಲ್ಲಿ ಪ್ರಾರಂಭ ಮಾಡಿದರು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇನ್ನೊಂದು ಅವರ ಘೋಷವಾಕ್ಯ ಯಾವುದು ಶಿಕ್ಷಣಕ್ಕಾಗಿ, ಅವರ ಘೋಷಕ್ಕೆ ಯಾವುದು ಕೈಗಾರಿಕೆ ಇಲ್ಲದೆ ಅವನತಿ ಅನ್ನುವಂತಹ ಒಂದು ಘೋಷಣೆ ಅವರದಾಗಿತ್ತು. ಹಲವಾರು ಕಾರ್ಖಾನೆಗಳನ್ನು ಸ್ಥಾಪಿಸ್ತಾರೆ. ಯಾವ ಕಾರ್ಖಾನೆಗಳನ್ನು ಎಲ್ಲೆಲ್ಲಿ ಸ್ಥಾಪಿಸಿದರು ಏನು ಅನ್ನೋದನ್ನು ಸ್ಪಷ್ಟವಾಗಿ ನೀವು ಓದಿ ಅದರ ಜೊತೆಗೆ ಪಾಯಿಂಟ್ ಇಟ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕನ್ನು ಹೆಚ್ಚಾಗಿ ರೆಫರ್ ಮಾಡಿ. ಅದರಲ್ಲಿರುವಂಥ ಅಂಶಗಳನ್ನೇ ನಮಗೇನು ಮಾಡ್ತಾರೆ ಎಕ್ಸಾಮ್ಗಳಲ್ಲಿ ಕೇಳಲಾಗುತ್ತೆ. ಓಕೆ, ನಾ ಇವತ್ತಿನ ದಿನ ಹೇಳಿದಂತಹ ಪಾಠವನ್ನು ಸಂಪೂರ್ಣವಾಗಿ ಓದಿ ಏನಾದರೂ ಅನುಮಾನ ಡೌಟ್ಸ್ಗಳಿದ್ದರೆ ನೀವು ಮೆಸೇಜ್ ಮೂಲಕ ಕೂಡ ಕೇಳ್ಕೋಬಹುದು. ಆದರೆ ಅನಾವಶ್ಯಕ ಮೆಸೇಜ್ಗಳನ್ನು ಮಾಡಲು ಅವಕಾಶವಿಲ್ಲ. ಇದನ್ನು ಸ್ಪಷ್ಟವಾಗಿ ಓದಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮುಂದುವರೆದಂಥ ಭಾಗ ಮತ್ತು ವಿಶ್ವೇಶ್ವರಯ್ಯನವರಿಗೆ ಅವರ ಕೊಡುಗೆಗಳು ಏನೇನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತೀನಿ. ಬಾಯ್ ಸ್ಟೂಡೆಂಟ್ಸ್.